ಅಮೆರಿಕಕ್ಕೆ ತಲೆನೋವಾಗಿರುವ ಜೂಲಿಯನ್ ಅಸಾಂಜ್ ಅಸಾಂಜ್ನ ಹಸ್ತಾಂತರಕ್ಕೆ ತಡೆ ನೀಡಿದ ಇಂಗ್ಲೆಂಡ್ ಕೋರ್ಟ್ ಎಸ್ ಜೂಲಿಯನ್ ಅಸಾಂಜ್ ಅನ್ನೋ ಈ ಆಸಾಮಿ ನಿಮಗೆಲ್ಲ ಗೊತ್ತಿರಲೇಬೇಕು ಎರಡ್ ಸಾವಿರದ ಹದಿನಾರರಲ್ಲಿ ವಿಕಿಲಿಕ್ಸ್ ಅನ್ನೋ ಸ್ವತಂತ್ರ ವೆಬ್ಸೈಟ್ ಸಂಸ್ಥೆಯನ್ನ ಸ್ಥಾಪಿಸಿ ಎರಡ್ ಸಾವಿರದ ಹತ್ತರಲ್ಲಿ ಇಡೀ ಪ್ರಪಂಚವೇ ತನ್ನತ್ತ ತಿರುಗಿ ನೋಡೋ ರೀತಿ ಮಾಡಿದ ಧೀರ ಇವನು ಇಡೀ ವಿಶ್ವದಲ್ಲೇ ದೊಡ್ಡಣ್ಣ ಅಂತ ಬೀಗೋ ಅಮೆರಿಕ ನಾಚಿಕೆ ಅವಮಾನದಿಂದ ಮುಖ ಮುಚ್ಚಿಕೊಳ್ಳುವಂತೆ ಮಾಡಿದವನು ಎರಡ್ ಸಾವಿರದ ಹತ್ತರಲ್ಲಿ ಅಮೆರಿಕ ಅಂದು ಇರಾಕ್ನಲ್ಲಿ ಹೇಗೆ ಸಾಮಾನ್ಯ ನಾಗರಿಕರ ಮೇಲೆ ದಾಳಿ ಮಾಡಿ ಅವರನ್ನ ಇರುವೆಗಳಂತೆ ಕೊಂದು ಹಾಕಿತ್ತು ಅನ್ನೋದನ್ನ ಈ ವಿಡಿಯೋ ಸಾಕ್ಷಿ ಸಮೇತ ಜಗತ್ತಿನ ಎದುರು ತನ್ನ ವಿಕಿಲಿಕ್ ಸಂಸ್ಥೆ ಮೂಲಕ ಜಗತ್ತಿನ ಎದುರ ತೆರೆದಿಟ್ಟಿದ್ದ ಅಮೆರಿಕ ಅವನ ವಿರುದ್ಧ ಕೆಂಡ ಮಂಡಲವಾಗಿತ್ತು ಈಗ ಇಡೀ ಜಗತ್ತಿನ ಜನರು ಅವನು ಸತ್ಯ ಬಯಲು ಮಾಡಿದಕ್ಕೆ ಮೆಚ್ಚಿಕೊಂಡಿದ್ರು ಅಮೆರಿಕ ಮಾತ್ರ ಅವನು ಮಿಲಿಟರಿ ರಹಸ್ಯವನ್ನ ಬಯಲಿಗೆಳೆದ ಅನ್ನೋ ಕಾರಣ ನೀಡಿ ಅವನನ್ನ ಬಂಧಿಸೋಕೆ ದಶಕದಿಂದಲೂ ಪ್ರಯತ್ನ ಮಾಡ್ತಾನೆ ಬಂದಿತ್ತು ಆದರೆ ಅಸ್ಸಾಂಜ್ ಮಾತ್ರ ಅಮೆರಿಕ ಬಂಧನದಿಂದ ತಪ್ಪಿಸಿಕೊಳ್ಳಕ್ಕೆ ದೇಶ ವಿದೇಶ ಕಡೆಗೆ ಇಂಗ್ಲೆಂಡ್ ನಲ್ಲಿ ಆಶ್ರಯವನ್ನ ಪಡೆದಿದ್ದಾನೆ ಈಗ ಅವನನ್ನ ಹಸ್ತಾಂತರಿಸುವಂತೆ ಅಮೆರಿಕ ಇಂಗ್ಲೆಂಡ್ ಕೇಳಿಕೊಂಡಿತ್ತು ಆದ್ರೆ ಇಂಗ್ಲೆಂಡ್ ಕೋರ್ಟ್ ಅಮೆರಿಕದ ಮನವಿಯನ್ನ ತಿರಸ್ಕರಿಸಿ ಅಸ್ಸಾಂಜ್ ಹಸ್ತಾಂತರ ಸದ್ಯಕ್ಕೆ ಮಾಡಿಕೊಡುದು ಅಂತ ಇಂಗ್ಲೆಂಡ್ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದೆ